ಸೈನ್ಸ್ ಮತ್ತು ಫಿಕ್ಷನ್ ಈ ಎರಡು ಸಪ್ರೇಟ್ ದೊಡ್ಡ ಹಡಗುಗಳು ಎರಡರ ಮಧ್ಯೆ ನಿಂತ್ಕೊಂಡು ಮಾಡೋ ಜರ್ನಿನೇ ಸೈಫೈ ಥ್ರಿಲ್ಲರ್ ಮೂವೀಸ್ ಆರ್ ವೆಬ್ ಸಿರೀಸ್ ಸುಮಾರು ಜನ ಈ ಸೈಫೈ ಜಾನರಾದಲ್ಲಿ ಜರ್ನಿ ಮಾಡೋಕ್ಕೆ ಹೋಗಿ ಕೆಳಗೆ ಬಿದ್ದಿದ್ದಾರೆ ಆದರೆ ಈ ವಿಷಯದಲ್ಲಿ ಪವನ್ ಕುಮಾರ್ಸ್ ಕುಡಿಯಡಮೈತೆ ವೆಬ್ ಸಿರೀಸ್ ಗೆದ್ದಿದೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ನನ್ನ ಪ್ರಕಾರ ಕುಡಿಯೆಡಮೈತೆ ತೆಲುಗು ವೆಬ್ ಸಿರೀಸ್ನ ಕನ್ನಡ ಸಬ್ ಟೈಟಲ್ಸ್ ಅಲ್ಲಿ ನೋಡಿ ಮುಗಿಸಿದ ತಕ್ಷಣ ಐ ಫೆಲ್ಟ್ ಟೂ ಗುಡ್ ಇಟ್ಸ್ ಎ ಪರ್ಫೆಕ್ಟ್ ಸೀರೀಸ್ ವಿತ್ ಆಲ್ ದ ರಿಕ್ವೈರ್ಡ್ ಎಲಿಮೆಂಟ್ಸ್ ಡೀಟೇಲ್ಡ್ ರಿವ್ಯೂಗೂ ಹೋಗೋ ಮುಂಚೆ ನಮ್ಮ ಚಾನಲ್ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಹಾಗೂ ಮೇಯ್ನ್ ಶೇರ್ ಮಾಡಿ ಗಾಯಸ್ ಆ್ಯಂಡ್ ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ನ ಕೇಳಿದ್ದೀನಿ ಮಿಸ್ ಮಾಡದೆ ಅದಕ್ಕೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿ ಇನ್ನು ಸ್ಟೋರಿ ವಿಚಾರಕ್ಕೆ ಬಂದರೆ ಆದಿ ಅನ್ನೋ ಒಬ್ಬ ಡೆಲಿವರಿ ಬಾಯ್ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಆಡಿಷನ್ಸ್ನ ಅಟೆಂಡ್ ಮಾಡ್ತಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈ ಕಡೆ ದುರ್ಗಾ ಅನ್ನೋ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಒಂದು ಕಿಡ್ನಾಪಿಂಗ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ ಇವರಿಬ್ಬರಿಗೂ ಒಂದು ಆಕ್ಸಿಡೆಂಟ್ ಇಂದ ಇವರು ಟೈಮ್ ಲೂಪ್ ಒಳಗೆ ಸಿಕ್ಕಾಕೋತಾರೆ ಅದಾದ ಮೇಲೆ ನಡೆಯೋ ಕಥೆನೇ ಈ ವೆಬ್ ಸೀರೀಸ್ ಸೀರೀಸ್ಗೆ ಮೇಜರ್ ಹೈಲೈಟ್ ಅಂದರೆ ಅದು ಕಾನ್ಸೆಪ್ಟ್ ದಟ್ ಈಸ್ ಟೈಮ್ ಲೂಪ್ ಈ ಜಾನರ ತುಂಬ ಜನ ಮುಟ್ಟೋಕು ಕೂಡ ಹೆದರ್ಕೋತಾರೆ ಬಿಕಾಸ್ ಎಕ್ಸಿಕ್ಯೂಷನಲ್ಲಿ ಎಡವಿದ್ರೆ ಇಡೀ ಪ್ರಾಡಕ್ಟ್ ಹಾಳಾಗೋಗುತ್ತೆ ಅಂತ ಬಟ್ ಡೈರೆಕ್ಟರ್ ಪವನ್ ಕುಮಾರ್ ಆ್ಯಂಡ್ ಕ್ರಿಯೇಟರ್ ರಾಮ್ ವಿಘ್ನೇಶ್ ತುಂಬ ವೆಲ್ ಪ್ಲ್ಯಾನ್ಡ್ ಆಗಿ ಈ ವೆಬ್ ಸಿರೀಸ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಟೈಮ್ ಲೂಪ್ ಕಾನ್ಸೆಪ್ಟ್ ಇರೋದ್ರಿಂದ ರಿಪೀಟೆಡ್ ಸೀನ್ಸ್ ತುಂಬಾ ಬರುತ್ತೆ ಬಟ್ ನಾವು ಗೆಸ್ ಮಾಡಿದ್ದು ಅಲ್ಲಿ ನಡೆಯೋದಿಲ್ಲ ಸೊ ಸಿರೀಸಲ್ಲಿ ಟ್ವಿಸ್ಟೆಡ್ ಪ್ಲೇನ ನೀವು ಎಂಜಾಯ್ ಮಾಡ್ತೀರಾ ಎಷ್ಟೊಂದು ಸೀರೀಸ್ಗಳಲ್ಲಿ ಮೇಜರ್ ಡ್ರಾಬ್ಯಾಕ್ ಆಗೋದು ಕೆಲವೊಂದು ಎಪಿಸೋಡ್ಗಳಲ್ಲಿ ಇರೋ ಲ್ಯಾಗ್ಸ್ ಬಟ್ ಇಲ್ಲಿ ಕಂಪ್ಲೀಟಾಗಿ ಫೋರ್ ಅವರ್ಸ್ ನಿಮಗೆ ಎಂಗೇಜಿಂಗ್ ಆಗಿರುತ್ತೆ ಬಿಕಾಸ್ ಪ್ಲೇ ಆ್ಯಂಡ್ ನರೇಷನ್ ಅಷ್ಟೊಂದು ಟೈಟ್ ಆಗಿದೆ ಫಸ್ಟ್ ಎಪಿಸೋಡಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಡೈರೆಕ್ಟ್ ಆಗಿ ಲಾಸ್ಟ್ ಎಪಿಸೋಡ್ಗೆ ಎಂಡ್ ಮಾಡ್ತೀರಾ ನಿಮ್ಮ ಹತ್ರ ಸಫಿಷಿಯಂಟ್ ಡಾಟಾ ಇದ್ರೆ ಮಾತ್ರ ಆದಿ ಅನ್ನೋ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಮಲಾ ಪೌಲ್ ಅವರು ಅವರ ರೋಲ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಈ ಸೀರೀಸಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದು ಡೆಪ್ತ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ಬರೋದಕ್ಕೂ ಒಂದು ರೀಸನ್ ಇದೆ ಆದರೆ ಕೆಲವೊಂದಕ್ಕೆ ಎಂಡ್ ಸೀಸನ್ ಟೂನಲ್ಲಿದೆ ಖುಷಿ ವಿಚಾರ ಏನಂತ ನಮ್ಮ ಪವನ್ ಕುಮಾರ್ ಅವರು ಕೂಡ ಒಂದು ಮೈನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಟೆಕ್ನಿಕಾಲಿಟೀಸ್ ವಿಚಾರಕ್ಕೆ ಬಂದರೆ ಕ್ಯಾಮ್ರಾ ವರ್ಕ್ ಈಸ್ ಗುಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಟೂ ಗುಡ್ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿರೋ ಇಂಟ್ರೋ ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ ಇನ್ನು ಈ ವೆಬ್ ಸೀರೀಸ್ ಆಹಾ ಅನ್ನೋ ತೆಲುಗು ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ವಿತ್ ಕನ್ನಡ ಸಬ್ಟೈಟಲ್ಸಲ್ಲಿ ಅವೈಲಬಲ್ ಇದೆ ಆದರೆ ಈ ವೆಬ್ ಸೀರೀಸ್ ಕನ್ನಡದಲ್ಲಿ ಯಾಕೆ ರಿಲೀಸ್ ಆಗಿಲ್ಲ ಅಂತ ಪವನ್ ಕುಮಾರ್ ಅವರು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ್ಯಂಡ್ ಆ ವಿಡಿಯೋನ ನೋಡಿ ನಾನು ಆಹಾದ ಸಬ್ಸ್ಕ್ರಿಪ್ಷನ್ ತಗೊಂಡು ಈ ಸೀರೀಸ್ನ ನೋಡಿದ್ದೀನಿ ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ರಾಡಕ್ಟ್ ಲಾಸ್ಟಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ ಅಂತ ಹೇಳಿದ್ದೆ ಅದೇನಪ್ಪ ಅಂತಂದರೆ ನಮ್ಮಲ್ಲಿರೋ ಲೋ ಬರ್ಡ್ಜೆಡ್ ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ಓ ಟಿ ಟಿ ಕಡೆ ಯಾಕೆ ಮುಖ ಮಾಡ್ತಿಲ್ಲ ನನ್ನ ಪ್ರಕಾರ ನಾನು ಪ್ರಶ್ನೆನ ಕೇಳಿದ್ದೀನಿ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ಸಲ್ಲಿ ತಪ್ಪದೇ ಉತ್ತರ ಕೊಡಿ ಹಾಗೆ ಸದ್ಯಕ್ಕೆ ರಿವ್ಯೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್